ಈಗ ರೂಪಕತಾಳದ ಬಾಲಪಾಠವನ್ನು ಮದ್ದಳೆಯಲ್ಲಿ ನುಡಿಸುವ ರೀತಿ. ತಾಮ್ ನಕ್ಕ ತರಿಕಿಟ ಧಾ ತರಿಕಿಟ ಧಾ ತತ್ತ ತಾಮ್ ನಕ್ಕ ತರಿಕಿಟ ಧಾ ತರಿಕಿಟ ಧಾ ತತ್ತ ತಾಮ್. ಈಗ ತಾಮ್ ಅನ್ನೋದು ಚಾಪು, ಚಾಪು ಚಾಪುಯಿಂದ ಆರಂಭ ಆಗ್ತದೆ ತಾಳ. ಸೊ ತಾಮ್ ನಕ್ಕ ನ ಇಲ್ಲಿ ಚಾಟಿಯಲ್ಲಿ ನಕ್ಕ ತರಿಕಿಟ ಧಾ ಧಾ ಅನ್ನೋದು ಧಿ ಮತ್ತು ನ ಒಟ್ಟಿಗೆ ನುಡಿಸೋದು ಅದನ್ನು ಧಾ ಅಂತ ಹೇಳ್ತಾರೆ. ಧಾ ತರಿಕಿಟ ಧಾ ತತ್ ತಾಮ್ ನಕ್ಕ ತರಿಕಿಟ ಧಾ ತರಿಕಿಟ ಧಾ ತತ್ ತಾಮ್ ನಕ್ಕ ತರಿಕಿಟ ಧಾ ತರಿಕಿಟ ಧಾ ತತ್ ತಾಮ್ ನಕ್ಕ ತರಿಕಿಟ ಧಾ ತರಿಕಿಟ ಧಾ ತತ್ತ.